ನಿತ್ಯ ದೇವರ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಕ್ಕಂತಾಗತ್ತೆ ಹೀಗಾಗಿ ನಾವೆಲ್ಲರೂ ನಿತ್ಯ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂದರೂ ಕನಿಷ್ಠ ಪಕ್ಷ ಸ್ನಾನ ಆದ ಮೇಲೆ ದೇವರಿಗೆ ಕೈ ಮುಗಿತೇವೆ ಇನ್ನು ದೇವರನ್ನ ಸ್ಮರಿಸೋದಕ್ಕೆ ಭಕ್ತಿ ಮುಖ್ಯ ನಿಜ ಆದರೆ ಪೂಜೆ ಮಾಡೋದಕ್ಕೂ ನಮ್ಮ ಧರ್ಮದಲ್ಲಿ ಹೇಳಲಾಗಿರೋ ನಿಯಮಗಳನ್ನು ಪಾಲಿಸಲೇಬೇಕು ಹೌದು ಸಾಕಷ್ಟು ಮಂದಿ ಸ್ನಾನ ಆದ ಕೂಡಲೇ ಪೂಜೆ ಮಾಡೋ ಅಭ್ಯಾಸ ಮಾಡಿಕೊಂಡಿರ್ತೀವಿ ಪ್ರಮುಖವಾಗಿ ಹೆಣ್ಣು ಮಕ್ಕಳು ಬೆಳಗಿನ ಸಮಯದಲ್ಲಿ ತಮಗಿರೋ ಹತ್ತಾರು ಕೆಲಸದ ಮಧ್ಯೆ ಪೂಜೆಗೆ ಪ್ರಾಧಾನ್ಯತೆ ನೀಡ್ತಾರೆ ಹೀಗೆ ಸ್ನಾನ ಮಾಡಿಕೊಂಡ ಕೂಡಲೇ ಹೆಣ್ಣು ಮಕ್ಕಳು ತಲೆಗೆ ಟವಲ್ ಸುತ್ತಿಕೊಂಡು ಒತ್ತೆ ತಲೆಯಲ್ಲೇ ಪೂಜೆ ಮಾಡ್ತಾರೆ ಆದ್ರೆ ಇದು ಹಿಂದೂ ಧರ್ಮದ ಪ್ರಕಾರ ಸರಿಯಾದ ಕ್ರಮವಲ್ಲ ಯಾಕಂದ್ರೆ ನಾವು ಪ್ರತಿದಿನ ಸ್ನಾನ ಮಾಡೋದು ಮೈಲಿಗೆ ದೂರ ಆಗ್ಲಿ ಅಂತ ಸ್ನಾನದ ಕೂಡಲೇ ಈ ಮೈಲಿಗೆ ನೀರು ಇನ್ನು ತಲೆಯಲ್ಲಿ ತೊಟ್ಟಿಕ್ತಾ ಇರತ್ತೆ ಇನ್ನು ಪೂಜೆ ಮಾಡೋ ವೇಳೆ ಕೂಡ ಈ ಮೈಲಿಗೆ ನೀರು ದೇವರ ಕೋಣೆ ಎದುರು ಬೀಳತ್ತೆ ಹೀಗಾಗಿ ದೇವರ ಪೂಜೆ ಮಾಡುವಾಗ ಪ್ರಮುಖ ಹೆಣ್ಣು ಮಕ್ಕಳು ತಲೆಯನ್ನ ಸಂಪೂರ್ಣವಾಗಿ ಒಣಗಿಸಿಕೊಳ್ಬೇಕು ಇನ್ನು ಟವಲ್ ಕಟ್ಟಿಕೊಂಡು ಸಹ ಪೂಜೆ ಮಾಡೋದು ಅಷ್ಟು ಸೂಕ್ತವಲ್ಲ ಆದ್ರೆ ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಸ್ನಾನದ ಬಳಿಕವೇ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಪಡಿಬಹುದು ಇಲ್ಲಿ ಮೈಲಿಗೆಯ ಪ್ರಶ್ನೆಯೇ ಬರೋದಿಲ್ಲ ಯಾಕಂದ್ರೆ ಪುಣ್ಯಸ್ಥಳಗಳಲ್ಲಿ ಮಾಡೋ ಸ್ನಾನ ಪುಣ್ಯ ಸ್ನಾನದ ಲೆಕ್ಕಕ್ಕೆ ಬರುತ್ತೆ ಆದ್ರೆ ನಾವು ಪ್ರತಿನಿತ್ಯ ಮನೆಯಲ್ಲಿ ಸ್ನಾನ ಮಾಡಿದ ಮೇಲೆ ಈ ಪದ್ಧತಿ ಅನುಸರಣೆ ಮಾಡೋದು ನಿಷಿದ್ಧ ಹೀಗೆ ಮಾಡಿದ್ರೆ ಪೂಜಾ ಫಲ ನಮ್ಗೆ ಲಭಿಸೋದಿಲ್ಲ ಇನ್ನು ದೇವಸ್ಥಾನಗಳಲ್ಲಾಗಲಿ ಅಥವಾ ಮನೆಯಲ್ಲಿ ಪೂಜೆ ಮಾಡೋ ವೇಳೆಯಾಗಲಿ ಹೆಣ್ಣು ಮಕ್ಕಳು ತಲೆ ಕೂದಲನ್ನ ಬಿಟ್ಟು ಪೂಜೆ ಮಾಡುವಂತಿಲ್ಲ ಇನ್ನು ದೇವರ ಕೋಣೆ ದೇವಸ್ಥಾನಗಳಲ್ಲಿ ನಮ್ಮ ತಲೆ ಕೂದಲು ಬಿದ್ದರೆ ಅದು ದೋಷವಾಗಿ ಮಾರ್ಪಾಡಾಗತ್ತೆ ಅನ್ನೋ ಪ್ರತೀತಿ ಇದೆ ಹೀಗಾಗಿ ಹೆಣ್ಣು ಮಕ್ಕಳು ಬೇರ್ಯಾವ ಸಮಯಕ್ಕಿಂತಲೂ ಪೂಜೆ ಮತ್ತಿತರ ಸಂದರ್ಭಗಳಲ್ಲಿ ತಲೆ ಕೂದರು ಕಟ್ಟಿಕೊಳ್ಳೇಬೇಕು